ಅಮೇರಿಕನ್ಸ್ ಅವ್ರಿಗೆ ಆಬ್ವಿಯಸ್ಲಿ ತಲೆಯಲ್ಲಿ ಇದ್ದೇ ಇರುತ್ತೆ, ಅವರು ನಮ್ಮನ್ನ ಬ್ರೌನ್ ಅಂತ ಕರೀತಾರೆ. ಹೊರಗಡೆ ಹೋಗಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ನಾನು ಆಲ್ರೆಡಿ ರಿಸೈನ್ ಮಾಡಿ ಗ್ಯಾಪ್ ಆಗಿರೋದ್ರಿಂದ ಮತ್ತೆ ಹೊಸ ಜಾಬ್ ಸರ್ಚ್ ಮಾಡೋದು ಎಲ್ಲ ತಲೆನೋವಿತ್ತು. ಆ ಪ್ಲೇಸ್ ನ ನೋಡ್ತಾ ಇದ್ರೆ ಇಂಥದ್ದು ಒಂದು ಪ್ಲೇಸ್ ಇದೆಯಾ ಅನ್ನೋ ಒಂದು ಭಾವನೆ ಅಂತೂ ಖಂಡಿತ ಬರುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸ್. ಅರ್ಪಿತಾ, ನಿಮ್ಗೆ ಯಾವತ್ತಾದ್ರೂ ಅನ್ಸಿದೆಯಾ ಅಲ್ಲಿ ಏನಾದ್ರೂ ನನ್ನ ಇಂಡಿಯನ್ಸ್ ಜೊತೆಗೆ ಅಥವಾ ನಿಮ್ ಜೊತೆಗೆ ಅಥವಾ ಇನ್ಯಾರ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಆಗಿರೋದು, ಅಂದ್ರೆ ಭೇದ ಭಾವ ಅಲ್ಲಿ ಜನರು ನಿಮ್ ಜೊತೆ ಆಗಿರೋದು? ಇಲ್ಲಿ ಜನರು ಅಂದ್ರೆ ಅಮೆರಿಕನ್ಸ್ ಅಥವಾ ಇಲ್ಲಿ ಬಂದಿರೋ ಇಂಡಿಯನ್ಸ್? ಅಲ್ಲ, ಮೊದಲು ಅಮೆರಿಕನ್ಸ್ ಬಗ್ಗೆ ಮಾತಾಡೋಣ, ಆಮೇಲೆ ಬೇರೆ. ಅಮೆರಿಕನ್ಸ್ ಅವ್ರಿಗೆ ಆಬ್ವಿಯಸ್ಲಿ ತಲೆಯಲ್ಲಿ ಇದ್ದೇ ಇರುತ್ತೆ, ಅವರು ನಮ್ಮನ್ನ ಬ್ರೌನ್ ಅಂತ ಕರೀತಾರೆ. ಸೊ ಅವರು ನಮ್ ಅವ್ರದ್ದು ಕಲರ್ಗೆ ನಮ್ ಕಲರ್ ಮ್ಯಾಚ್ ಮಾಡಕ್ ಆಗಲ್ಲ. ಸೊ ಆಬ್ವಿಯಸ್ಲಿ ಅವ್ರು ನಮ್ಮನ್ ನಾವೆಲ್ಲಾರು ಹೋಗ್ತಾ ಇದ್ರೆ ಸ್ಪೆಷಲ್ ಆಗಿ ನೋಡ್ತಾರೆ, ಬಟ್ ತುಂಬಾ ಏನೋ ಹಿಂಗ್ ಅಂತ ನೋಡಲ್ಲ, ಚೆನ್ನಾಗೆ ನೋಡ್ತಾರೆ, ಓ ಬಂದ್ರು ಇಂಡಿಯನ್ಸ್ ಅಂತೇಳಿ ಖುಷಿಯಾಗೆ ನೋಡ್ತಾರೆ. ಆತರ ಭೇದ ಭಾವ ಅಂತ ನನ್ಗೇನು ಕಾಣಿಸ್ತಿಲ್ಲ, ಯಾಕಂದ್ರೆ ಎಲ್ಲಾರನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ. ನಾವ್ ಯಾವ್ದೇ ಶಾಪಿಂಗ್ ಹೋಗ್ಲಿ, ಬಿಲ್ಡಿಂಗ್ ಹೋಗ್ಲಿ, ಪ್ರತಿಯೊಂದು ಪ್ಲೇಸ್ ಕಡೆನು ಬೇರೆ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡ್ತಾರೆ, ನಮಗೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡ್ತಾರೆ. ಅಲ್ಲಿ ಭೇದ ಭಾವ ಅನ್ನೋ ಮಾತೇನು ಇಲ್ಲ. ಇಂಡಿಯನ್ಸ್ ಎಲ್ ಸಿಕ್ರು ಫಸ್ಟ್ ನಮ್ಮ ಸಿಕ್ರೆ ಒಂದು ನೋಡ್ತಾರೆ, ನಗ್ತಾರೆ, ಓ. ಆಮೇಲೆ ಕೆಲವರು ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ, ಅವರು ಏನಾದ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಬಂದ್ ಮಾತಾಡ್ಸ್ತಾರೆ, ಕನ್ನಡದವ್ರ ನೀವು ಯಾವ ಪ್ಲೇಸ್ ಅಲ್ಲಿ ಇರೋರು. ಮೊನ್ನೆನೂ ಹಾಗೆ ಆಯ್ತು, ಗ್ರೋಸರಿ ಶಾಪಿಂಗ್ ಗೆ ಹೋಗಿದ್ವಿ, ಅಲ್ಲಿ ಕನ್ನಡದವ್ರು ಮಾತಾಡ್ತಾ ಇದ್ರು, ನಾವು ಸ್ವಲ್ಪ ನಿತ್ಕೊಂಡು ನೋಡಿದ್ವಿ, ಓ ನಮ್ ಕನ್ನಡದವ್ರು ಅಂದ್ರೆ ಇಲ್ಲಿ ಕಮ್ಮಿ ಕನ್ನಡದವ್ರು. ಸೊ ಕನ್ನಡ ಮಾತಾಡ್ತಿರ್ದಾರೆ, ಕಿವಿ ಕನ್ನಡ ಬಿದ್ದ ತಕ್ಷಣನೇ ಹಾ ಅಂತೇಳಿ ಒಂದ್ ಸ್ವಲ್ಪ ಮೈ ರೋಮಾಂಚನ ಆಗುತ್ತೆ, ಕನ್ನಡದವ್ರು ಇದಾರಲ್ಲ ಅಂತೇಳಿ ಹೋಗ್ಬಿಟ್ಟು ನಾವು ಮಾತಾಡ್ಸಿದ್ವಿ. ಆಮೇಲೆ ಗೊತ್ತಾಯ್ತು ಅವರು ಶಿವಮೊಗ್ಗದವ್ರೆ ಅಂತ. ಸೊ ಫೋನ್ ನಂಬರ್ ಎಲ್ಲ ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು, ನೆಕ್ಸ್ಟ್ ಏನಾದ್ರೂ ಸ್ವಲ್ಪ ಮೀಟ್ ಮಾಡೋದೆಲ್ಲ ಇದ್ರೆ, ಬೇಜಾರ್ ಇದ್ರೆ ನಾವೆಲ್ಲರೂ ಮೀಟ್ ಗೆಟ್ ಟುಗೆದರ್ ಮಾಡ್ಬೋದು. ಮತ್ತೆ ಇಲ್ಲಿ ಅಮೇರಿಕನ್ಸ್ ಒಂದು ಅಮೇರಿಕನ್ಸ್ ಅಂತಲ್ಲ, ನಾನು ಯುರೋಪ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ, ಒಂದು ನಂಗೆ ತುಂಬಾ ಪಾಸಿಟಿವ್ ಪಾಯಿಂಟ್ ಅಂತ ಏನ್ ಅನ್ಸಿದಂದ್ರೆ, ನಾವ್ ಎಲ್ಲೇ ಹೋಗ್ತಿರ್ಲಿ ರೋಡ್ ಅಲ್ಲಿ ಎಲ್ಲಾರು ಹಾಯ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಹೇಳ್ತಾರೆ, ಗುಡ್ ಈವ್ನಿಂಗ್ ಹೇಳ್ತಾರೆ, ಸ್ಮೈಲ್ ಮಾಡ್ತಾರೆ, ಒಂದು ಪಾಸಿಟಿವ್ ವೈಬ್ಸ್ ನ ಶೇರ್ ಮಾಡ್ತಾರೆ. ಸೊ ಇದು ನನಗೆ ತುಂಬಾ ಇಂಪ್ರೆಸ್ ಆಗಿದ್ ಮ್ಯಾಟರ್. ಗೊತ್ತೇ ಇರಲ್ಲ ಅವ್ರು ಯಾರು ಅಂತ ಗೊತ್ತಿರಲ್ಲ, ಎಲ್ಲಿಯವರು ಏನು ಅಂತಾನು ಗೊತ್ತಿರಲ್ಲ ಡೀಟೇಲ್ಸ್, ಬಟ್ ಎದ್ರ ಬದ್ರ ಫೇಸ್ ಟು ಫೇಸ್ ಬಂದ್ರು ಅಂದ ತಕ್ಷಣ ಹಾಯ್ ಹೇಳ್ತಾರೆ. ಸೊ ಅದು ಒಂಥರ ಪಾಸಿಟಿವ್ ವೈಬ್ಸ್. ನಮ್ಮ ಕರ್ನಾಟಕದಲ್ಲಿದ್ದಾಗ ನೀವು ಸಿನಿಮಾಗಳು ನೋಡ್ತಾ ಇರ್ತೀರಿ ಅಥವಾ ಸೀರಿಯಲ್ಗಳು ನೋಡ್ತಾ ಇರ್ತೀರಾ. ಸೊ ನನ್ನ ಪ್ರಕಾರ ಅಲ್ಲಿಯೂ ನೀವು ಟಿವಿಗಳ ಮೂಲಕ ಅಥವಾ ಅಲ್ಲೇನಾದ್ರೂ ಥಿಯೇಟರ್ಗಳಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿದ್ದಾಗ್ಲಿ ಅಥವಾ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಕನ್ನಡ ಸಿನಿಮಾಗಳು ಅಥವಾ ಇಂಡಿಯನ್ ಸಿನಿಮಾಗಳು ಹೋಗ್ಲಿ. ಈಗ ಸಿನಿಮಾ ಥಿಯೇಟರ್ಸ್ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳಕು ಆಗ್ತಾ ಇಲ್ಲ ಕೋವಿಡ್ ಬಂದಿರೋದ್ರಿಂದ. ಬಟ್ ಬಿಫೋರ್ ಕೋವಿಡ್ ಅಂತ ತಗೊಂಡ್ರೆ ನಾವು ಯುರೋಪ್ ಅಲ್ಲಿ ಇದ್ದಾಗ ಕನ್ನಡ ಮೂವೀಸ್ ಬರ್ತಾ ಇರ್ಲಿಲ್ಲ ಸರ್ ಅಲ್ಲಿ, ಯಾಕಂದ್ರೆ ಅಲ್ಲಿ ಕನ್ನಡ ಅಷ್ಟು ಮಾರ್ಕೆಟ್ ಇರ್ಲಿಲ್ಲ ಅಂತ ಅನ್ಸುತ್ತೆ. ಜಾಸ್ತಿ ತೆಲುಗು ತಮಿಳು ಬರ್ತಾ ಇತ್ತು, ಹಿಂದಿ ಬರ್ತಾ ಇತ್ತು. ನನಗೆ ಯಾವಾಗ್ಲೂ ಬೇಜಾರು ಮಾಡ್ಕೋತಾ ಇದ್ದೆ, ಯಾಕಂದ್ರೆ ನಾನು ತುಂಬಾ ಮೂವೀಸ್ ಇಷ್ಟಪಡೋದೇ ಕನ್ನಡ ಮೂವೀಸ್, ನಾನು ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಅಷ್ಟೊಂದು ಇಷ್ಟಪಡಲ್ಲ ಅದು. ಸೊ ಕನ್ನಡ ಮೂವಿ ಯಾವ್ದು ಬಂದ್ರು ಹೆಂಗಿದ್ರು ಒಂದ್ಸರಿ ಹೋಗಿ ನೋಡೋಣ ಅಂತ ರೆಡಿ ಆಗಿರ್ತಿದ್ದೆ, ಬಟ್ ವೇಟ್ ಮಾಡ್ತಾ ಇದ್ದೆ ಯಾವ್ದಾದ್ರು ಹಾಕ್ತಾರಾ ಯಾವ್ದಾದ್ರು ಹಾಕ್ತಾರಾ ಅಂತ. ಬಟ್ ಕನ್ನಡ ಮೂವಿ ಕೊನೆಗೂ ಬರ್ಲೇ ಇಲ್ಲ. ಬಟ್ ಒಂದ್ಸರಿ ನಾನು ನಾರ್ವೆ ಬಿಟ್ಟು ಈ ಕಡೆ ಬಂದ ಮೇಲೆ ಗೊತ್ತಾಯ್ತು KGF ಒಂದು ಬಂದಿತ್ತು ಅಂತ. ಸೊ ಅದು ಒಂದೇ ಮೂವಿ ಅನ್ಸುತ್ತೆ ನಂಗೆ, ಕನ್ನಡ ಮೂವಿ ಅಲ್ಲಿ ಬಂದಿತ್ತು ಬಟ್ ನಾನ್ ಇರ್ಲಿಲ್ಲ ಆ ಟೈಮಲ್ಲಿ. ಬಟ್ ಬೇರೆ ಆಪ್ಷನ್ ಇರ್ತಿರ್ಲಿಲ್ಲ ನಮ್ಗೆ, ಮೂವಿ ನೋಡ್ಲೇಬೇಕಾಗಿರುತ್ತೆ, ಕನ್ನಡ ಇರ್ತಿರ್ಲಿಲ್ಲ. ಸೊ ಓಕೆ, ಇನ್ನ ಅರ್ಥ ಆಗೋ ಲ್ಯಾಂಗ್ವೇಜ್ ತೆಲುಗು ತಮಿಳು ಹಿಂದಿ, ಓಕೆ, ಬೇಜಾರಾದಾಗ ಒಂದೊಂದು ಮೂವಿ ನೋಡ್ಕೊಂಡು ಬರ್ತಾ ಇದ್ವಿ. ಹಂಗಾದ್ರೆ ನೀವು ಈಗ ಟಿವಿ ಮೇಲೆ ಜೊತೆಗೆ ಟಿವಿಯಲ್ಲಿ ಹೆಚ್ಚಾಗಿ ಸೀರಿಯಲ್ಸ್ ಗಳನ್ನ ಅಥವಾ ಟಿವಿಲೇ ನಮಗೆ ಎಲ್ಲಾನು ಸಿಕ್ಬಿಡತ್ತೆ ಇವಾಗ, ನಮಗೆ ಏನು ಟಿವಿಲಿ ಪ್ರೋಗ್ರಾಮ್ಸ್ ಅಂತೂ ಏನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಎಲ್ಲಾನು ಅಮೆಜಾನ್ ಪ್ರೈಮ್ ಹೋದ್ರೆ ಅಲ್ಲಿ ಎಲ್ಲಾನು ಅಪ್ಲೋಡ್ ಆಗಿರುತ್ತೆ. ಮತ್ತೆ ನಮ್ದು ಇಂಡಿಯನ್ ಚಾನಲ್ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀವಿ, ಅಲ್ಲಿ ಕೆಲವೊಂದೊಂದು ಯಾವ್ದಾದ್ರು ಟಿವಿನಲ್ಲಿ ಮೂವೀಸ್ ಆಗ್ತಾ ಇರ್ತಾರೆ ಅದೆಲ್ಲಾನು ನಾವು ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ, ನಮಗೆ ಫ್ರೀ ಟೈಮ್ ಅಲ್ಲಿ ನೋಡ್ಕೋಬಹುದು. ಮತ್ತೆ ಸೀರಿಯಲ್ಸ್, ನಾನು ಇಲ್ಲಿಗೆ ಬಂದ್ಮೇಲೆ ಒಂದು ಸೀರಿಯಲ್ ನೋಡಕ್ ಶುರು ಮಾಡಿದೀನಿ, ಕನ್ನಡತಿ ಸೀರಿಯಲ್. ನನಗೆ ಪರ್ಸನಲಿ ಇಷ್ಟ ಆಯ್ತು, ಏನೋ ಅಂತಾರ ಅಲ್ಲಿ ಅವಳು ಮಾತಾಡೋ ಕನ್ನಡ, ಹೀರೋಯಿನ್ ಕನ್ನಡ, ಅದು ಪರಿಶುದ್ಧತೆ, ಅದು ತುಂಬಾ ಇಷ್ಟ ಆಯ್ತು. ಸೊ ಹಂಗಾಗಿ ನನ್ಗೆ ಆ ಸೀರಿಯಲ್ ಇಂಪ್ರೆಸ್ ಆಯ್ತು, ಎಷ್ಟು ಪ್ಯೂರ್ ಕನ್ನಡ ಮಾತಾಡ್ಬೋದಾ ನಾವು, ಇಷ್ಟು ಕನ್ನಡನ ಇಷ್ಟು ನೀಟಾಗಿ ಯೂಸ್ ಮಾಡ್ಕೋಬಹುದಾ ಅಂತ ನಂಗೆ ಆ ಸೀರಿಯಲ್ ಇಂದಾನೆ ಗೊತ್ತಾಯ್ತು. ಸೊ ಇಲ್ಲಿಗೆ ಬಂದ್ಮೇಲೆ ಮಿಸ್ ಮಾಡಿದೆ, ಅದೊಂದು ಸೀರಿಯಲ್ ನೋಡ್ತಾ ಇದ್ದೀನಿ.
ಇವಾಗ ಬಿಗ್ ಬಾಸ್ ಬರ್ತಾ ಇದೆ, ನಾನು ಬಿಗ್ ಬಾಸ್ ಲವರ್, ಹೆಂಗಾರು ಇರ್ಲಿ ಸುಮ್ನೆ ಟೈಮ್ ಪಾಸ್ ಆಗತ್ತಲ್ಲ ಅಂತ ಕುತ್ಕೊಂಡು ನೋಡ್ತಾ ಇರ್ತೀನಿ. ಅದ್ರ ಜೊತೆಗೆ ನಾವು ನಾನು ನಮ್ಮ ಮನೆಯವರು ಹಳೆ ಮೂವಿ ಲವರ್ಸ್, ಹಳೆ ಮೂವಿ ತುಂಬಾ ನೋಡ್ತಾರೆ ನಮ್ಮ ಮನೆಯವರು. ಸೊ ಅವರು ಎಷ್ಟು ಹಳೆದಾರು ಬಂದಿರ್ಲಿ ಅದನ್ನ ಫುಲ್ ಪೂರ್ತಿ ಸ್ಟಾರ್ಟ್ ಇಂದ ಎಂಡ್ ವರೆಗೂ ನೋಡ್ತಾರೆ. ಸೊ ಅವರಿಂದ ನನಗೂ ಹಳೆ ಮೂವೀಸ್ ರುಚಿ ಹಿಡ್ದಿದೆ. ಸೊ ಅವ್ರು ಯಾವಾಗಾರು ಹಳೆ ಮೂವೀಸ್ ಹಾಕೊಂಡು ಕೂತ್ರು ಅಂದ್ರೆ ನಾವು ಹಾಕೊಂಡು ಜೊತೆಗೆ ಎಂಜಾಯ್ ಮಾಡ್ತೀವಿ. ಕರ್ನಾಟಕ ಅವರು ಶಿವಮೊಗ್ಗದವ್ರೆ, ನಾನು ಮದ್ವೆ ಆಗಿರೋದು ಶಿವಮೊಗ್ಗದಲ್ಲೇ. ನಿಮ್ಮ ಯೂಶ್ವಲಿ ಇತ್ತೀಚೆಗೆ ನೀವು ಕೆಲವೊಂದು ನಾನು ನಿಮ್ಮ ವ್ಲಾಗ್ಸ್ ನೋಡಿದೆ ಇತ್ತೀಚೆಗೆ, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ನೀವು ಹೊಸ ಹೊಸ ವ್ಲಾಗ್ಸ್ಗಳನ್ನ ಟ್ರಾವೆಲ್ ವ್ಲಾಗ್ಸ್ಗಳನ್ನು ಮಾಡ್ತಾ ಇದ್ದೀರ, ಈ ಈ ಒಂದು ಐಡಿಯಾ ನಿಮ್ಗೆ ಯಾವಾಗ ಬಂತು? ಅದು ಇತ್ತೀಚೆಗೆ ಆಗಿದೆ ಅನ್ಕೊಂತೀನಿ ನಾನು. ಹೇಗೆ ನಿಮ್ಗೆ ಅದು ಮಾಡ್ಬೇಕು ಅನಿಸ್ತು? ಕನ್ನಡ ವ್ಲಾಗ್ಸ್, ವ್ಲಾಗ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು 3-4 years ಇಂದ ವ್ಲಾಗ್ಸ್ ನೋಡ್ತಾನೆ ಇದ್ದೆ. ನಾವು ಯೂರೋಪ್ ಅಲ್ಲಿ ಇದ್ದಾಗ ನನ್ಗೇನಾಗುದು ತುಂಬಾ ಬೇಜಾರಾಗ್ತಾ ಇತ್ತು, ಟೈಮ್ ಪಾಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನಮ್ಮ ಮನೆಯವರು ಆಫೀಸ್ಗೆ ಬೆಳಗ್ಗೆ 8:30 ಹೋದ್ರೆ 6:30 ಬರ್ತಾ ಇದ್ರು, ಅಲ್ಲಿವರೆಗೂ ನನಗೆ ಟೈಮ್ ಪಾಸ್ ಆಗ್ತಾ ಇರ್ಲಿಲ್ಲ. ಸೊ ಏನ್ ಮಾಡೋದು ಏನ್ ಮಾಡೋದು ಅಂತ ಸುಮ್ನೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಯಾವ್ದೋ ಒಂದ್ ಮಿಸ್ ಆಗಿ ವ್ಲಾಗ್ ಓಪನ್ ಆಯ್ತು. ಸೊ ಓಪನ್ ಆದ ತಕ್ಷಣ ಏನಿದು ಏನಿರ್ಬೋದು ಏನಿದು ವ್ಲಾಗ್ಸ್ ಅಂದ್ರೆ ಅಂತ ಓಪನ್ ಮಾಡಿ ನೋಡ್ದೆ. ಸೊ ನೋಡ್ತಾ ನೋಡ್ತಾ ಹೆಂಗೆ ಅಂದ್ರೆ ಫಸ್ಟ್ ಟೈಮ್ ಕನೆಕ್ಟ್ ಆಗಲ್ಲ, ಬಟ್ ಅದೇ ಫ್ಯಾಮಿಲಿ ಪದೇ 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 ನೋಡ್ತಾ ಹೋಗ್ತಾ ಅವರು ನಮ್ ಜೊತೆ ಒಂದ್ ಫ್ಯಾಮಿಲಿ ಆಗ್ಬಿಡ್ತಾರೆ. ಗೊತ್ತೋ ಗೊತ್ತಿಲ್ಲದೇನೆ ನಾವ್ ಇಲ್ಲಿ ಬೇರೆ ದೇಶದಲ್ಲಿ ಇರೋರು ಹೇಗೆ ಅಂದ್ರೆ ಅವ್ರ ಜೊತೆ ಕನೆಕ್ಟ್ ಆಗ್ಬಿಡ್ತೀವಿ. ಅವ್ರ ಮನೆಯಲ್ಲಿ ಏನೇನು ಖುಷಿ ಸಮಾಚಾರಗಳೆಲ್ಲ ಇರುತ್ತೆ ಅದು ನಮ್ ಫ್ಯಾಮಿಲಿ ನಡೀತಾ ಇದೆಯೇನೋ ಅನ್ನೋ ಒಂದು ಭಾವನೆ ಮೂಡುತ್ತೆ. ಸೊ ಹಾಗಾಗಿ ನನ್ಗೆ ವ್ಲಾಗ್ಸ್ ನೋಡ್ತಾ 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 ಐಡಿಯಾ ಬಂತು. ಓಕೆ, ನಾನು ವ್ಲಾಗ್ಸ್ ಮಾಡೋದು ಫಸ್ಟ್ ಐಡಿಯಾ ಇರ್ಲಿಲ್ಲ, ನನ್ಗೆ ಕುಕಿಂಗ್ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನನ್ಗೆ ಆಫ್ಟರ್ ಡೆಲಿವರಿ ಏನಾಯ್ತು ಮನೇಲಿ ತುಂಬಾ ಬೋರ್ ಆಗ್ತಾ ಇತ್ತು, ಮಗು ಇದೆ, ತುಂಬಾ ಬ್ಯುಸಿ ಶೆಡ್ಯೂಲ್ ಇರ್ತಾ ಇತ್ತು. ಆದ್ರೂ ಕೂಡ ನಂಗೆ ಸುಮ್ನೆ ಕೂತ್ ಬಿಟ್ಟಿದ್ದೀನಲ್ಲ, ಏನಾದ್ರೂ ಮಾಡ್ಬೇಕಲ್ಲ, ಅದು ನನ್ಗೆ ಹೊರಗಡೆ ಹೋಗಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ನಾನು ಆಲ್ರೆಡಿ ರಿಸೈನ್ ಮಾಡಿ ಗ್ಯಾಪ್ ಆಗಿರೋದ್ರಿಂದ ಮತ್ತೆ ಹೊಸ ಜಾಬ್ ಸರ್ಚ್ ಮಾಡೋದು ಎಲ್ಲ ತಲೆನೋವಿತ್ತು. ಹಾಗಾಗಿ ಅದ್ರ ಬದಲು ನಾನು ಏನಾದ್ರೂ ಮನೇಲೇ ಕುತ್ಕೊಂಡು ಮಾಡ್ಬೇಕಲ್ಲ, ಅಟ್ಲೀಸ್ಟ್ ಫಾರ್ ನನ್ನ ಎಂಟರ್ಟೈನ್ಮೆಂಟ್ಗೆ ನಾನು ಏನಾದ್ರೂ ಮಾಡ್ಬೇಕು ಅಂತ ಬಂದಾಗ ನಂಗೆ ಫಸ್ಟ್ ತಲೆಯಲ್ಲಿ ಬಂದಿದ್ದು ಕುಕಿಂಗ್ ಚಾನಲ್. ನಂಗೆ ಈ ಯೂಟ್ಯೂಬ್ ಪ್ರೋಸೆಸ್ಸು, ಅದ್ರೊಳಗೆ ಹೇಗೆ ಎಡಿಟ್ ಮಾಡ್ಬೇಕು, ಯಾವ ಯೂಸ್ ಆಪ್ಸ್ನ ಯೂಸ್ ಮಾಡ್ಬೇಕು, ಆಮೇಲೆ ಹೇಗೆ ವಾಯ್ಸ್ ಓವರ್ ಕೊಡ್ಬೇಕು, ಮ್ಯೂಸಿಕ್ನ ಹೇಗೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು, ಏನೂ ಐಡಿಯಾ ಇಲ್ಲ ನನಗೆ. ಯೂಟ್ಯೂಬ್ ಆಲ್ಗೊರಿದಮ್ ಏನೂ ಗೊತ್ತಿಲ್ಲ ನನಗೆ, ಬಟ್ ಸ್ಟಿಲ್ ಏನೋ ಮಾಡ್ಬೇಕು ಅನ್ನೋ ತಲೆಯಲ್ಲಿತ್ತು. ಸೊ ಲೇಟ್ ನೈಟ್ಸ್ ಎಲ್ಲ ನಾನು ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಜಿಮೇಲ್ ಎಲ್ಲಾ ಕಡೆ ನಾನು ರಿಸರ್ಚ್ ಮಾಡ್ತಾ ಇದ್ದೆ, ಏನಿದು ಯೂಟ್ಯೂಬ್, ಏನಿದು, ಹೇಗ್ ವರ್ಕ್ ಆಗತ್ತೆ, ನಾವು ಹೇಗೆ ವಿಡಿಯೋಸ್ನ ನಾವು ಎಡಿಟ್ ಮಾಡ್ಬೋದು, ಹೇಗೆ ನಾವು ಬೇರೆ ಕಡೆಯಿಂದ ನಮಗೆ ಇಷ್ಟ ಆಗಿರೋ ಮ್ಯೂಸಿಕ್ ನ ತರ್ಬೋದು, ಇದೆಲ್ಲ ತುಂಬಾ ರಿಸರ್ಚ್ ಮಾಡಿ 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 ಯೂಟ್ಯೂಬ್ ಸ್ಟಾರ್ಟ್ ಚಾನೆಲ್ ಸ್ಟಾರ್ಟ್ ಮಾಡೇ ಬಿಡೋಣ ಆಗಿದಾಗ್ಲಿ ಅಂತ ಸ್ಟಾರ್ಟ್ ಮಾಡಿದೆ. ನಂಗೆ ಸ್ಟಾರ್ಟ್ ಮಾಡಿದಾಗ ರೆಸ್ಪಾನ್ಸ್ ಕಮ್ಮಿ ಅನ್ಸಿದ್ರು ಕೂಡ ನಂಗೆ ಮನ್ಸಿಗೆ ಖುಷಿ ಅನಿಸ್ತು. ಓಕೆ, ನಂಗೆ ರೆಸ್ಪಾನ್ಸ್ ಹೇಗಾರು ಇರ್ಲಿ, ನನ್ ಜನ 50 ಜನ ನೋಡ್ತಾರ ಪರವಾಗಿಲ್ಲ, 100 ಜನ ನೋಡ್ತಾರ ಪರವಾಗಿಲ್ಲ, ಅಟ್ ಲೀಸ್ಟ್ ಇಟ್ ಈಸ್ ರೀಚಿಂಗ್ ಟು ಸಂಬಡಿ ಅಲ್ವಾ. ಅದು ಖುಷಿ ಆಯ್ತು ನಂಗೆ. 50 ಜನಕ್ಕಾರು ಖುಷಿ ಪಡಿಸ್ಬೇಕಲ್ಲ, 50 ಜನಕ್ಕಾದ್ರೂ ಹೆಲ್ಪ್ ಆಗ್ತಾ ಇದೆಯಲ್ಲ, 100 ಜನಕ್ಕಾದ್ರೂ ಹೆಲ್ಪ್ ಆಗ್ತಿದ್ಯಲ್ಲ, ಅದು ನಂಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ತಂತು. ಹಾಗೆ ಮಾಡ್ತಾ ಮಾಡ್ತಾ ಒಂದು 5-6 ತಿಂಗಳು ಗ್ಯಾಪ್ ಆಯ್ತು ನನ್ಗೆ, ಯಾಕಂದ್ರೆ ನನ್ ಮೈದ್ನ ಮದ್ವೆ ಬಂತು, ಮತ್ತೆ ನಾನು ಇಂಡಿಯಾಯಿಂದ US ಗೆ ಟ್ರಾವೆಲ್ ಮಾಡ್ಬೇಕಾಗಿ ಬಂತು. ಸೊ US ಗೆ ಬರ್ಬೇಕಂದ್ರೆ ವೀಸಾ ಅಪ್ರೂವ್ ಆಗ್ಬೇಕು. ಈ ಕೋವಿಡ್ ಟೈಮ್ ಅಲ್ಲಿ ನಾನು ನನ್ನ ಸಣ್ಣ ಮಗು ಎಷ್ಟು, ಈಗ ಅವನಿಗೆ 1.8 years. ಸೊ ಅವನಿಗೆ ಪಾಸ್ಪೋರ್ಟ್ ಮಾಡಿಸ್ದಾಗ ಅವನಿಗೆ 2 months. ನಾನು ದಾವಣಗೆರೆಗೆ ಹೋಗಿ ನನ್ನ ಪಾಸ್ಪೋರ್ಟ್ ಎಲ್ಲ ಅಪ್ಲಿಕೇಶನ್ ಕೊಟ್ಟು ಅವನಿಗೆ 2 months ಇದ್ದಾಗ ಪುಟ್ಟ ಪುಟ್ಟ ಹೆಬ್ಬೆಟ್ಟು ಅದನ್ನ ಹೊತ್ತಬೇಕು ತಂಬ ಇಂಪ್ರೆಷನ್ಗೆ. ಸೊ ಒಂದು 3-4 times ಓಡಾಡಿದ್ವಿ ಪಾಸ್ಪೋರ್ಟ್ ಅಂತ 2 months ಬೇಬಿ ಇಟ್ಕೊಂಡು. ಸೊ ಅದಾದ್ಮೇಲೆ ನೆಕ್ಸ್ಟ್ ವೀಸಾ ಅಂತ ಬಂದಾಗ ಡೆಲ್ಲಿ ಹೋದ್ವಿ, ಅವಾಗ ಕೋವಿಡ್ ಟೈಮ್, ಬಟ್ ಫ್ಲೈಟ್ ಜರ್ನಿ ಎಲ್ಲ ಹೇಗಿರುತ್ತೆ, ನನ್ ಮಗಂಗೆ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ, ಅವನಿಗೆ ಅದಕ್ಕೆ ಅಡ್ಜಸ್ಟ್ ಆಗ್ತಾನೋ ಇಲ್ವೋ, ಅಲ್ಲಿ ತುಂಬಾ ಮೇಲ್ ಹೋಗೋದ್ರಿಂದ ಕಿವಿ ಸ್ವಲ್ಪ ಬ್ಲಾಕ್ ಅನ್ಸುತ್ತೆ, ಅದ್ರಲ್ಲೂ ಸ್ಪೆಷಲಿ ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅವ್ರು ಇದ್ದಕ್ಕಿದ್ದಂಗೆ ಕಿರಿಕಿರಿ ಅಳೋಕ್ ಶುರು ಮಾಡ್ತಾರೆ. ಹೇಗ್ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಐಡಿಯಾ ಇರ್ಲಿಲ್ಲ, ಬಟ್ ಅಲ್ಲಿಗೆ ಹೋಗ್ತಾ ಅಲ್ಲಿಗೆ ಹೋಗ್ತಾ ನಾನ್ ಅಣ್ಣ ಅತ್ಕೇನ್ ಕರ್ಕೊಂಡು ಹೋಗಿದ್ದೆ. ಸೊ ತುಂಬಾ ಹೆಲ್ಪ್ ಆಯ್ತು. ಬಟ್ ವೀಸಾ ಪ್ರೊಸೆಸಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮ್ಗೆ, ಫ್ಲೈಟ್ ಡಿಲೇ ಆಯ್ತು, ಅದು ಸ್ವಲ್ಪ ಫ್ಲೈಟ್ ಏನಾಯ್ತು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ಬಿಡ್ತು. 3 hours journey ಏನ್ ಮಾಡಿದ್ರು, ಬ್ಯಾಂಗ್ಳೂರಿಂದ ಹೊರಟಿದ್ದು,
ಹೈದ್ರಾಬಾದ್ ಏರ್ಪೋರ್ಟ್ ಅಲ್ಲಿ ನಮ್ಗೆ ಲ್ಯಾಂಡ್ ಮಾಡಿಸಿದ್ರು ಬೆಳಗ್ಗೆ 6:30, ಏನು ಟೆಕ್ನಿಕಲ್ ಪ್ರಾಬ್ಲಮ್ ಬಂದಿದೆ ಫ್ಲೈಟ್ ಅಂತೇಳಿ. ಸೊ ಅಲ್ಲಿ ಬೆಳಗ್ಗೆ 6:30 ಸಂಜೆ 7:30 ಅವ್ರು ನಮಗೆ ಫ್ಲೈಟ್ ಅರೇಂಜ್ ಮಾಡ್ಕೊಟ್ಟಿಲ್ಲ. ನೆಕ್ಸ್ಟ್ ಫ್ಲೈಟ್ ಮಗು ಇದೆ, ನಮಗೆ ಕೋವಿಡ್ ಟೈಮು, ಅವನನ್ನ ಒಂದ್ ಕಡೆ ಹಿಡಿದಿಟ್ಕೊಂಡು ಕೂರೋದು ತುಂಬಾನೇ ಕಷ್ಟ. ಮಕ್ಕಳನ್ನ ಅದನ್ ಮುಟ್ತಾ ಇರ್ತಾರೆ, ಇದನ್ ಮುಟ್ತಾ ಇರ್ತಾರೆ, ಎಲ್ಲೆಲ್ಲ ಓಡ್ತಾ ಇರ್ತಾರೆ, ಅವ್ರ ಹಿಂದೆ ನಾವು ಓಡ್ಬೇಕು. ಇದು ನೋಡಿದ್ರೆ ಫ್ಲೈಟ್ ಪ್ರಾಬ್ಲಮ್ ಅವತ್ತೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಡೇ ಅಪಾಯಿಂಟ್ಮೆಂಟ್ ಇದೆ ವಿಸಾ ಅಪ್ಲಿಕೇಶನ್. ಸೊ ಹೊರಟಿದೀವಿ, 7:30 ಫ್ಲೈಟ್ ಇಲ್ಲ. ನೆಕ್ಸ್ಟ್ 9:00-9:30 ನಮಗೆ ಡೆಲ್ಲಿ ರೀಚ್ ಆದ್ವಿ. ನಾವು ಫ್ಲೈಟ್ ಅರೇಂಜ್ ಮಾಡಿ ಕೊಟ್ರು, 10:00 ರೀಚ್ ಆದ್ವಿ ಡೆಲ್ಲಿ. ಅಲ್ಲಿ ಅಪಾಯಿಂಟ್ಮೆಂಟ್ ನಮ್ದು ಟೈಮ್ ಇದ್ದಿದ್ದು 4:00 ಆಲ್ರೆಡಿ ನಮ್ದು ಮುಗ್ದಿತ್ತು. ಸೊ ನಾವು ನೆಕ್ಸ್ಟ್ ಡೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ವೀಸಾ ಪ್ರೊಸೆಸ್ ಹೇಗೆ ಅಂದ್ರೆ ಸ್ಟ್ರಿಕ್ಟ್ ರೂಲ್ಸ್, ಏನೇ ಇದೆ ಮಗು ಇದೆ, ಏನೇ ಪ್ಲೇನ್ ಪ್ರಾಬ್ಲಮ್ ಆಯ್ತು ಏನಕ್ಕೂ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ನೋ, ನೀವು ನೆಕ್ಸ್ಟ್ ಇನ್ನೊಂದು ಅಪಾಯಿಂಟ್ಮೆಂಟ್ ಮಾಡ್ಕೊಂಡೇ ಬರ್ಬೇಕು, ಈಗ ಕೊಡೋಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಮತ್ತೆ ನಾವು 1 week ಅಲ್ಲೇ ಹೋಟೆಲ್ ಅಲ್ಲಿ ಸ್ಟೇ ಮಾಡಿ ಇನ್ನೊಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು, ನಮ್ಮ ಅದೃಷ್ಟಕ್ಕೆ 1 week ಗ್ಯಾಪ್ ಅಲ್ಲೇ ನಮಗೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಮುಗಿಸ್ಕೊಂಡು ನಾವು ತಿರ್ಗಾ ವಾಪಸ್ ಬಂದ್ವಿ. ಸೊ ಈ ತರ ಎಲ್ಲ ತುಂಬಾ ಕಷ್ಟ ಇರುತ್ತೆ. ಏನ್ ಕ್ವಶನ್ ಕೇಳಿದ್ರಿ ನೀವು? ಪರವಾಗಿಲ್ಲ, ನಾನು ಫ್ಲೋ ನಲ್ಲಿ ಹೋಗ್ತಾ ಹೋಗ್ತಾ ಇಲ್ಲ, ಸಾರಿ. ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು. ಈಗ ನೀವು ಹೇಳಿದ್ರಿ ನನಗೆ ಈ ವೀಸಾ ಪ್ರಾಬ್ಲಮ್, ಜನರಲಿ US ವೀಸಾ ಸಿಗೋದು ತುಂಬಾನೇ ಕಷ್ಟ ಅಂತ ನಾನು ಕೇಳ್ಪಟ್ಟಿದ್ದೀನಿ. US ವೀಸಾ ಇವಾಗ ನಾನು ಸ್ಪೆಷಲಿ ಟ್ರಂಪ್ ಬಂದ್ಮೇಲೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ, ಎಲ್ಲರಿಗೂ ವೀಸಾ ಕೊಡ್ತಾ ಇಲ್ಲ. ಸೊ ನಮಗೆ ಈಗ ಬೇರೆ ದೇಶದಿಂದ ವೀಸಾ ಅಪ್ಲೈ ಮಾಡಿದ್ರೆ ಬೇಗ ಅಪ್ರೂವ್ ಆಗುತ್ತೆ. ಬೇರೆ ಅಂದ್ರೆ ನಾವು ಇಲ್ಲಿಗೆ ವೀಸಾ ಸಿಕ್ಕಿದ್ ಹೇಗೆ ಅಂದ್ರೆ, ನಾವು ನಾರ್ವೆಲ್ ಇದ್ದಾಗ ಅಮೆರಿಕ ಆಪರ್ಚುನಿಟಿ ಸಿಕ್ಕಿದ್ದು. ಸೊ ನಾರ್ವೆಯಿಂದ ನಮ್ಮ ಮನೆಯವರು ವೀಸಾ ಅಪ್ಲೈ ಮಾಡಿದ್ದು, ಹಾಗಾಗಿ ಅವ್ರಿಗೆ ಬೇಗ ಸಿಕ್ತು. ಅದೇ ಇಂಡಿಯಾದಿಂದ ಅಪ್ಲೈ ಮಾಡ್ಬೇಕು ಅಂದ್ರೆ ಇಲ್ಲಿ ಸಾಕಷ್ಟು ಇಂಡಿಯನ್ಸ್ ಇರೋದ್ರಿಂದ, ಸೊ ಇಂಡಿಯನ್ಸ್ಗೆ ಸ್ವಲ್ಪ ಅಪ್ರೂವ್ ಮಾಡೋದು ಡಿಲೇ ಮಾಡ್ತಾರೆ. ಕೆಲವೊಂದೊಂದು ಬೇರೆ ಬೇರೆ ರೀಸನ್ಸ್ ಕೊಡ್ತಾರೆ, ಹೊಸ ಹೊಸ ರೂಲ್ಸ್ ಅಂತ ತಂದಿದ್ದಾರೆ. ಸೊ ಅದೆಲ್ಲ ಮ್ಯಾಚ್ ಆದ್ರೆ ಮಾತ್ರ ವೀಸಾ ಕೊಡ್ತಾ ಇದ್ದಾರೆ, ಇಲ್ಲಾಂದ್ರೆ ಕೊಡ್ತಾ ಇಲ್ಲ. ಇನ್ನೊಂದು ಡಿಪೆಂಡೆನ್ಸಿ ವೀಸಾ ಕೊಡ್ತಾ ಇದ್ದಾರೆ, ಯಾರು ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದಾರೆ, ವೈಫ್ ಇಂಡಿಯಾದಲ್ಲಿದ್ದಾರೆ, ಸೊ ಅವ್ರಿಗೆ ಅಪ್ರೂವ್ ಮಾಡ್ತಾ ಇದ್ದಾರೆ. ಹೊಸದಾಗಿ ವೀಸಾ ತಗೋಬೇಕು ಅಂತಂದ್ರೆ ಸ್ವಲ್ಪ ಕ್ರಿಟಿಕಲ್ ಪ್ರಾಬ್ಲಮ್ ಇದೆ, ಈಸಿಯಾಗಿ ಸಿಗ್ತಾ ಇಲ್ಲ. ನಾವು ನಿಮ್ಮ ಲಾಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಮದ್ವೆ ಆಗೋದಕ್ಕಿಂತ ಮೊದಲು ನೀವೇನಾದ್ರು ಕೆಲಸ ಮಾಡ್ತಾ ಇದ್ರಾ? ಹಾ ಹೌದು, ನಾನು 2012 ವಿಪ್ರೋ ಜಾಯ್ನ್ ಆದೆ, ವಿಪ್ರೋ ಟೆಕ್ನಾಲಜೀಸ್ ಬ್ಯಾಂಗ್ಳೂರಲ್ಲಿ. ಸೊ ಬೆಂಗಳೂರಲ್ಲಿ ಅಲ್ಲಿ ಜಾಯ್ನ್ ಆಗಿದ್ದು 2012 ಅಲ್ಲಿ. 2018 ನಾನು ವರ್ಕ್ ಮಾಡಿದ್ದೀನಿ, 2012-18 ಅರೌಂಡ್ 5.5 years ವರ್ಕ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಏನಾಯ್ತು, ಮದ್ವೆ ಆದ್ಮೇಲೂ ನಾನು ಅರೌಂಡ್ 8 months ವರ್ಕ್ ಮಾಡಿದ್ದೀನಿ. ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ಯೂರೋಪ್ಗೆ ಟ್ರಾವೆಲ್ ಮಾಡೋದು ಆಫೀಸಿಂದ ಆನ್ಸೈಟ್ ಅಪರ್ಚುನಿಟಿ ಸಿಕ್ತು. ಸೊ ಅವರು ಮುಂಚೆ ಸುಮಾರು ಹೋಗಿ ಬಂದಿದ್ರು, ಅಂದ್ರೆ ಶಾರ್ಟ್ ಟರ್ಮ್ ಹೋಗಿ ಬಂದಿದ್ರು, 1-2 months ಹೋಗಿ ಬಂದಿದ್ರು. ಬಟ್ ಇದು ಅರೌಂಡ್ 2 years ಹೋಗ್ಬೇಕು ಅಂದಾಗ ಇಬ್ರು ಯೋಚನೆ ಮಾಡಿದ್ವಿ, ಹೋಗೋದ ಬೇಡವಾ? ಯಾಕಂದ್ರೆ ನಾನು ವರ್ಕ್ ಮಾಡ್ತಾ ಇದ್ದೆ, ನಾನು ಹೋಗ್ಬೇಕಂದ್ರೆ ರಿಸೈನ್ ಮಾಡ್ಬೇಕು, ನಾನು ರಿಸೈನ್ ಮಾಡ್ಬೋದಾ ಬೇಡವಾ, ಅದು ಕ್ವಶನ್ ಬಂತು. ಆಮೇಲೆ ಏನ ಅನ್ಕೊಂಡೆ, ಓಕೆ ಲೈಫ್ ಸ್ವಲ್ಪ ಕಾನ್ಸ್ಟೆಂಟ್ ಆಗಿ ಇದ್ರೆ ಚೆನ್ನಾಗಿರಲ್ಲ, ಸಮಥಿಂಗ್ ಏನಾದ್ರೂ ಡಿಫ್ರೆಂಟ್ ಆಗಿ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಈ ತರ ಅಪರ್ಚುನಿಟೀಸ್ ನ ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋ ತಲೆಗ್ ಬಂತು. ಸೊ ಆಗಿದಾಗ್ಲಿ ಯುರೋಪ್ ನೋಡೋ ಅಪರ್ಚುನಿಟಿ, ನಾವು ಇಂಡಿಯಾದಿಂದ ಬರ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗತ್ತೆ, ಎಲ್ಲಾ ದೇಶಗಳನ್ನು ಕವರ್ ಮಾಡ್ಬೇಕಂದ್ರೆ ಸಪ್ರೇಟ್ ವೀಸಾ ಇರ್ಬೇಕು, ಟೂರಿಸ್ಟ್ ವೀಸಾ, ಇದು ವಿಸಿಟ್ ಮಾಡೋದೆಲ್ಲ ತುಂಬಾ ಕಷ್ಟ. ಬಟ್ ಈಸಿಯಾಗಿ ಆಫೀಸ್ ತ್ರೂ ಸಿಗ್ತಾ ಇದೆ ಅನ್ವಾಗ ಯಾಕೆ ಬಿಡ್ಬೇಕು ಅಂತೇಳಿ ಆ ಅಪರ್ಚುನಿಟಿ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ನನ್ಗೆ ಸಡನ್ ಆಗಿ ಜಾಬ್ ರಿಸೈನ್ ಮಾಡ್ಬೇಕಾಗಿ ಬಂತು. ಸೊ ಬಂದೆ, ಆಮೇಲೆ ಕಂಪ್ಲೀಟ್ ಹೌಸ್ ವೈಫ್ ಆಗ್ಬಿಟ್ಟೆ ನಾನು 2018 ಮಿಡ್ ಇಂದ. ಹೌಸ್ ವೈಫ್ ಲೈಫ್ ನಂಗೇನ್ ಬೇಜಾರಾಗಿಲ್ಲ, ಯಾಕಂದ್ರೆ ನನ್ಗೆ ಕೈಂಡ್ ಆಫ್ ಹೇಗೆ ಅಂದ್ರೆ ತಲೆ ಏನಿದೆ ಅದ್ರಲ್ಲಿ ಖುಷಿಯಾಗಿರ್ಬೇಕು, ಏನಾದ್ರೂ ಬರ್ಲಿ ಅದ್ರಲ್ಲಿ ಏನಾದ್ರೂ ಒಂದು ಪಾಸಿಟಿವಿಟಿನ ಹುಡುಕ್ತಾ ಇರ್ಬೇಕು. ಸೊ ಎಲ್ಲಾರ್ ಲೈಫ್ ಅಲ್ಲೂ ನೆಗೆಟಿವ್ಸ್ ಅನ್ನೋದು ಕಾಮನ್ ಇದ್ದೇ ಇರುತ್ತೆ. ಸೊ ಅದ್ರಲ್ಲೂ ನಾವು ಪಾಸಿಟಿವ್ಸ್ ನ ತುಂಬಾ ಹುಡುಕ್ತಾ ಹೋದಾಗ ನಮ್ಗೆ ಜಾಸ್ತಿ ಪಾಸಿಟಿವ್ಸೇ ಕಾಣ್ತಾ ಹೋಗತ್ತೆ ನಮ್ ಲೈಫ್ ಅಲ್ಲಿ. ಸೊ ಆ ಥಾಟ್ ನಾನು
ತುಂಬಾ ಅಳವಡಿಸ್ಕೊಂಡೆ. ಸೊ ಹಾಗಾಗಿ ನನ್ಗೆ ಏನು ಮನೇಲಿ ಇದ್ರೆ ಬೇಜಾರಾಗ್ತಿದ್ಯಾ, ಯಾಕೆ ಬೇಜಾರಾಗ್ಬೇಕು, ಇರೋ ಬರೋ ಕೆಲ್ಸನೆಲ್ಲ ಹುಡುಕಿ ಮಾಡಿದ್ರೆ ಎಲ್ಲಿ ಬೇಜಾರಾಗತ್ತೆ, ಎಲ್ಲಿ ಟೈಮ್ ಸಿಗತ್ತೆ, ಬೇಜಾರು ಮಾಡ್ಕೊಂಡು ಕೂರಕ್ಕೂ ಟೈಮ್ ಸಿಗಲ್ಲ. ಸೊ ಆದಷ್ಟು ಕ್ಲೀನಿಂಗ್ ಕಡೆ ಗಮನ ಕೊಡ್ತಾ ಇದ್ದೆ, ಯಾಕಂದ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗತ್ತೆ ನಂಗೆ. ಕ್ಲೀನ್ ಮಾಡಿ ಮನೆ ನೀಟ್ ಆಗಿ ಇಟ್ಕೊಂಡು ಅದನ್ನ ವೆಲ್ ಆರ್ಗನೈಸ್ಡ್ ಆಗಿ ಇಟ್ಕೊಂಡೋದ್ರಿಂದ ಸ್ವಲ್ಪ ಮೈಂಡ್ ಒಂಥರ ಪ್ರಶಾಂತವಾಗಿರುತ್ತೆ. ಗಜಿಬಿಜಿ ಗಜಿಬಿಜಿ ಅಲ್ಲಲ್ಲೇ ಸಮ ನೋಡೋದಕ್ಕಿಂತನೂ ಸ್ವಲ್ಪ ಎಲ್ಲ ಆರ್ಗನೈಸ್ಡ್ ಆಗಿ ನೋಡೋದಕ್ಕೂ ತುಂಬಾ ಮೈಂಡ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ನಾನು ಅದನ್ನ ಅಳವಡಿಸ್ಕೊಂಡೆ, ಎಷ್ಟು ಕ್ಲೀನಿಂಗ್ ಕಡೆ ಗಮನ ಕೊಟ್ಟೆ, ಹೊಸ ಹೊಸ ಅಡುಗೆಗಳನ್ನು ಕಲಿತೆ. ನಮ್ಮ ಮನೆಯವ್ರಿಗೆ ಪ್ರತಿಯೊಂದು ಪ್ರತಿ ದಿನಾನು ಹೊಸ ಹೊಸ ಅಡುಗೆಗಳು, ಒಂದು ದಿನ ಮಾಡಿ ಇನ್ನೊಂದ್ ದಿನ ಕೊಡ್ತಾ ಇರಲಿಲ್ಲ ಅವ್ರಿಗೆ. ಅವ್ರಿಗೆ ಇಷ್ಟ, ಅವ್ರಿಗೆ ರೊಟ್ಟಿಗಳು ತುಂಬಾ ಇಷ್ಟ, ಹಾಗಾಗಿ ನಾನು ವಾರದಲ್ಲಿ 3-4 ಸರಿ ರೊಟ್ಟಿನೇ ಮಾಡ್ತಾ ಇದ್ದೆ ರಾತ್ರಿ. ಅಯ್ಯೋ ಮಾಡ್ಬೇಕಲ್ಲ ಅನ್ನೋದ್ಕಿಂತ ಏ ನಮ್ಮ ಮನೆಯವ್ರಿಗೆ ಇಷ್ಟ ಮಾಡ್ಕೊಳ್ಳೋಣ ಅನ್ನೋ ಖುಷಿಲೇ ಮಾಡ್ಕೊಡ್ತಾ ಇದ್ದೆ. ಮತ್ತೆ ಮಾಡಿಡೋದೆಲ್ಲ ಇಲ್ಲ, ಕರೆಕ್ಟ್ ಬಿಸಿ ಬಿಸಿಯಾಗಿ ಹಂಚಿಂದ ತಟ್ಟೆಗೆ ಕೊಡ್ತಾ ಇದ್ದೆ. ಅವರಿಗೆ ಬಿಸಿ ಬಿಸಿ ರೊಟ್ಟಿ ಇಷ್ಟ, ನಾನು ಹಾಗಾಗಿ ಏನ್ ಚಾನ್ಸ್ ತಗೊಂತಾ ಇರ್ಲಿಲ್ಲ, ಫ್ರೀಯಾಗೆ ಇದೀನಲ್ವಾ ಅಂತೇಳಿ ಅವ್ರು ಬಂದ ಮೇಲೆ ರೆಡಿ ಮಾಡಿ ಕೊಡ್ತಾ ಇದ್ದೆ. ಸೊ ಈ ತರ ಹೊರಗಡೆ ಹೋಗೋದು, ಟ್ರಿಪ್ಸ್, ಟ್ರಾವೆಲ್ಸ್ ತುಂಬಾ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ನಾನು ಇಬ್ರು ಟ್ರಾವೆಲಿಂಗ್ ತುಂಬಾ ಇಷ್ಟ, ಆದಷ್ಟು ಸುತ್ತಕ್ಕೆ ಇಷ್ಟಪಡ್ತೀವಿ ವೀಕೆಂಡ್ಸ್ ಬಂದ್ರೆ. ಸೊ ನಾವು ಆದಷ್ಟು ಒಂದು 7-8 ದೇಶ ಕವರ್ ಮಾಡಿದ್ವಿ ನಾವು ಯುರೋಪ್ ಹೋದ್ಮೇಲೆ. ಅದಕ್ಕೂ ಮುಂಚೆ ಸ್ಟಾರ್ಟಿಂಗ್ ಮದ್ವೆ ಆದಾಗ ಇಂಡೋನೇಷ್ಯಾಗ ಹೋಗಿದ್ವಿ. ಸೊ ಬಾಲಿ ಅನ್ನೋ ಪ್ಲೇಸ್ಗೆ ಹೋಗಿದ್ವಿ, ಅದು ತುಂಬಾ ಖುಷಿ ಕೊಡ್ತು. ಅದಾದ್ಮೇಲೆ ಯುರೋಪ್ಗೆ ಬಂದ್ಮೇಲೆ ನಾವು ನಾರ್ವೆಗ್ ಬಂದ್ಮೇಲೆ ಸ್ವೀಡನ್ ನಮಗೆ ಹತ್ರ ಆಗತ್ತಲ್ಲೇ, ಸ್ವೀಡನ್ಗೆ ಒಂದಿನ ಹೋಗಿ ಬಂದ್ವಿ. ಸೊ ಜರ್ಮನಿ ನಮಗೆ ಬಾರ್ಡರ್, ಜರ್ಮನಿ ಹತ್ರ ಆಗತ್ತೆ, ಹೋಗಿ ಬಂದ್ವಿ. ಮತ್ತೆ ಅದ್ರ ಅದಾದ್ಮೇಲೆ ಸ್ವಲ್ಪ ಲಾಂಗ್ ಟ್ರಿಪ್ ಅಂತ ಹೋಗಿದ್ದು ನೆದರ್ಲ್ಯಾಂಡ್ಸ್ಗೆ ಹೋದ್ವಿ, ಫ್ರಾನ್ಸ್ ಪ್ಯಾರಿಸ್ಗೆ ಹೋದ್ವಿ, ಅದಾದ್ಮೇಲೆ ಬೆಲ್ಜಿಯಂಗೆ ಕವರ್ ಮಾಡಿದ್ವಿ. ಸೊ ಅದೆಲ್ಲ ಕವರ್ ಮಾಡಿ ಲಾಸ್ಟಿಗೆ ಅಮೆರಿಕ ಬಂದು ಈಗ ಇಲ್ಲಿ ಇದೀವಿ. ಇಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ನಾವು ಬಂದು ಈಗೊಂದು ಒನ್ ಮಂತ್ 1.5 ಮಂತ್ ಆಯ್ತು. ಸೊ ಆಲ್ಮೋಸ್ಟ್ ಪ್ರತಿ ವೀಕೆಂಡು ಏನಾದ್ರೂ ಒಂದು ಎಕ್ಸ್ಪ್ಲೋರ್ ಮಾಡ್ತಾನೆ ಇದೀವಿ. ನಿನ್ನೆ ಕೂಡ ಹೋಗಿ ಬಂದ್ವಿ ರಾಕಿ ಮೌಂಟೇನ್ಸ್ ಅಂತ, ಅದನ್ನ ನೋಡಕ್ ಎರಡ್ ಕಣ್ ಸಾಲದು ಆ ತರ ಇತ್ತು. ಸೊ ಚೆನ್ನಾಗಿತ್ತು. ನನಗಂತೂ ಆ ತರ ಹೊಸ ಹೊಸ ಪ್ಲೇಸ್ ನೋಡೋದು, ಅಲ್ಲಿ ಏನೇನೋ ಇರುತ್ತೆ ಅಲ್ಲಿ ಹೋಗಿ ತಿಳ್ಕೊಳ್ಳೋದು ತುಂಬಾ ಖುಷಿ. ನೀವು ಯುರೋಪ್ ಅನ್ನು ನೋಡಿದೀರಾ, ಅಮೆರಿಕನ ನೋಡಿದೀರಾ, ಯುರೋಪ್ ಮತ್ತೆ ಅಮೆರಿಕ ನಡುವೆ ಏನ್ ಡಿಫ್ರೆನ್ಸ್ ಕಾಣುತ್ತೆ? ತುಂಬಾ ಡಿಫ್ರೆನ್ಸ್ ಇದೆ ನಂಗೆ. ಪರ್ಸನಲಿ ಯುರೋಪ್ ತುಂಬಾ ಇಷ್ಟ ಆಯ್ತು, ಅದರಲ್ಲೂ ನಾವಿದ್ದ ದೇಶ ನಾರ್ವೆ ತುಂಬಾ ಬ್ಯೂಟಿಫುಲ್ ಕಂಟ್ರಿ. ನಿಮಗೆ ಯಾವ ಕಡೆ ಕಣ್ಣು ಹಾಯಿಸಿದ್ರು ಒಂದೊಂದು ಸೀನರಿ ಕಾಣುತ್ತೆ, ನೇಚರ್ ಕಾಣುತ್ತೆ. ಆ ಒಂದು ಅಲ್ಲಿ ಫಿಯರ್ಡ್ಸ್ ಅಂತ ಇರುತ್ತೆ, ಎಲ್ಲಿ ಹೋದ್ರು ನಿಮಗೆ ಸಣ್ಣ ನಿಮಗೆ ಲೇಕ್ಗಳು ಕಾಣಿಸುತ್ತೆ. ತುಂಬಾ ಅತಿ ಹೆಚ್ಚು ಲೇಕ್ಗಳಿದೆ, ಎಲ್ಲಿ ಹೋದ್ರು ನಿಮಗೆ ನೀರು ಎಲ್ಲಿ ಹೋದ್ರು ನೀರು, ಅದ್ರ ಜೊತೆ ಗ್ರೀನರಿ. ಸೊ ರೋಡ್ ಟ್ರಾವೆಲ್ ತುಂಬಾ ಚೆನ್ನಾಗಿರುತ್ತೆ ನಾರ್ವೆನಲ್ಲಿ. ಸೊ ಆ ನಾರ್ವೆ ಕಂಪೇರ್ ಮಾಡಿದ್ರೆ ಅಮೆರಿಕ ಅಷ್ಟೊಂದೇನು ಬ್ಯೂಟಿಫುಲ್ ಆಗಿಲ್ಲ, ಬಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಇರೋದನ್ನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗೂ ಮೇಂಟೈನ್ ಮಾಡಿದ್ದಾರೆ ಇಲ್ಲೂ. ಬಟ್ ಕಂಪೇರ್ ಮಾಡಿದ್ರೆ ಯುರೋಪ್ ಅದಕ್ಕೆ ಹೋಲ್ಸಕ್ ಸಾಧ್ಯನೇ ಇಲ್ಲ. ಯುರೋಪ್ ತುಂಬಾ ಬ್ಯೂಟಿಫುಲ್ ಕಂಟ್ರಿ. ನಾನೆಲ್ಲ ಓದ್ದಂಗಿದೆ ನಾರ್ವೆ ಇಸ್ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಕಂಟ್ರಿ ಅಂತ. ಹೌದು ಅಲ್ಲಿ ಇದು ನನಗೆ ಅದ್ರ ಬಗ್ಗೆ ಹೇಳಲೇಬೇಕು. ನಾನು ನಾರ್ವೆಗ್ ಹೋದಾಗ ನಾನು ಒಂದು ಕಲ್ತಿದ್ದೆ ಏನಂದ್ರೆ, ಅಲ್ಲಿ ಜನ ಹೇಗೆ ಅಂದ್ರೆ ತುಂಬಾ ದುಡ್ಡು ಮಾಡ್ಬೇಕು, ತುಂಬಾ ಉಳಿಸ್ಬೇಕು, ತುಂಬಾ ದೊಡ್ಡ ಮನೆ ಕಟ್ಬೇಕು, ಏನೇನೋ ತಲೆ ಕೆಡ್ಸ್ಕೊಳ್ಳಲ್ಲ. ಜಸ್ಟ್ ಏನ್ ಮಾಡ್ತಾರೆ, ಅವತ್ತು ದುಡಿತಾರೆ, ಆ ವೀಕೆಂಡ್ ಬಂದ್ರೆ ಎಂಜಾಯ್ ಮಾಡ್ತಾರೆ. ಫುಲ್ ಅವ್ರ ಲೈಫ್ ಅಲ್ಲಿ ಎಷ್ಟು ಖುಷಿಯಾಗಿರೋಕ್ ಸಾಧ್ಯನೋ ಅಷ್ಟು ಖುಷಿಯಾಗಿರೋಕ್ ಟ್ರೈ ಮಾಡ್ತಾರೆ ಇರೋದ್ರಲ್ಲೇ. ಅದನ್ನ ಸುಮ್ನೆ ಕೂಡಿಟ್ಟು ಎತ್ತಿಟ್ಟು ಅದನ್ನ ಕೊನೆಗೆ ಇನ್ಯಾರಿಗೋ ಬಿಟ್ಟು ಹೋಗೋದ್ಕಿಂತ ನಾವು ಇರೋದನ್ನ ನಾವ್ ಎಂಜಾಯ್ ಮಾಡ್ಬೇಕು ಫಸ್ಟ್ ಅಲ್ವಾ, ಆ ಕಾನ್ಸೆಪ್ಟ್ ನ ಅವ್ರು ರೂಢಿಸ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ನನಗೆ ಒಂದೇ ಒಂದು ಸಣ್ಣ ಜಗಳ ಕೂಡ ನಾನು ನೋಡಿಲ್ಲ ನಾರ್ವೆನಲ್ವೋ. 2 ವರ್ಷ ಇದ್ರು ಕೂಡ ಒಂದು ಸಣ್ಣ ಜಗಳ, ಗಲಾಟೆ, ರೋಡ್ ಅಲ್ಲಿ ಕಿತ್ತಾಡೋದು, ವಾಯ್ಸ್ ರೈಸ್ ಮಾಡೋದು, ಈ ತರದ್ ನಾನು ಎಲ್ಲೂ ನೋಡೇ ಇಲ್ಲ. ಸೊ ಅಷ್ಟು ಕೂಲ್ ಅಂಡ್ ಕಾಮ್, ಎಲ್ಲರೂ ಖುಷಿಯಾಗಿರ್ತಾರೆ, ಯಾರು ಬಂದ್ರು ಸ್ಮೈಲ್ ಮಾಡ್ತಾರೆ, ಖುಷಿಯಾಗಿ ರೆಸ್ಪಾಂಡ್ ಮಾಡ್ತಾರೆ. ಅದಂತೂ ತುಂಬಾ ಇಂಪ್ರೆಸ್ ಆಯ್ತು ಆ ಮ್ಯಾಟರ್. ಏನು ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಅಲ್ಲಿ ಜಾಗಗಳಲ್ಲಿ, ಯಾವ ಜಾಗ ತುಂಬಾ ಇಷ್ಟ ಆಗಿರೋದು? ಕೆಲವೊಂದು ನಾನು ಅಲ್ಲಿ ಪೀಕ್ಸ್ ಬಗ್ಗೆ, ಮೌಂಟೇನ್ಸ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಅಲ್ಲಿ ತುಂಬಾ ಜನ ಈ ಟ್ರೆಕ್ಕರ್ಸ್ಗೆ ಒಂಥರ ಪ್ಯಾರಡೈಸ್ ಅಂದ್ರೆ ಒಂಥರ ಸ್ವರ್ಗನೇ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಮ ಒಂದು ಇದ್ರ ಪ್ರಕಾರ ಏನ್ ತುಂಬಾ ಚೆನ್ನಾಗಿದೆ? ನೀವು ಕೇಳಿರೋದು 100% ನಿಜ. ಯಾಕಂದ್ರೆ
ಟ್ರೆಕ್ಕಿಂಗ್ ಮಾಡ್ತೀವಿ, ನಾವು ನೇಚರ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರೆ ನಾರ್ವೆ ಇಸ್ ದ ಬೆಸ್ಟ್ ಆಪ್ಷನ್. ತುಂಬಾ ಎಕ್ಸ್ಪೆನ್ಸಿವ್ ಕಂಟ್ರಿ. ಯಾಕೆ ಅದು ನಾರ್ವೆ ಟೂರಿಸಂ ಅಲ್ಲಿ ಫೇಮಸ್ ಆಗ್ಲಿಲ್ಲ ಅಂದ್ರೆ, ನೀವು ನಾವು ನಾರ್ವೆಲ್ಲೇ ಇದ್ದು ಬೇರೆ ಪ್ಲೇಸ್ನ ವಿಸಿಟ್ ಮಾಡ್ತೀವಿ ಅಂದ್ರೆ ನಮಗೆ ಹತ್ತತ್ರ 2 ಲಕ್ಷ ಖರ್ಚು ಬಂದ್ಬಿಡೋದು. ಸೊ ಇನ್ನ ಇಂಡಿಯಾದಿಂದ ನೀವು ಎಕ್ಸ್ಪ್ಲೋರ್ ಮಾಡ್ತೀರ ಅಂದ್ರೆ ಸಾಕಷ್ಟು ದುಡ್ಡು ಇಟ್ಕೊಂಡ್ಲೇಬೇಕು ನಾರ್ವೆ ಎಕ್ಸ್ಪ್ಲೋರ್ ಮಾಡಕ್ಕೆ. ಅಲ್ಲಿ ಟೂರಿಸಂ ತುಂಬಾ ಕಾಸ್ಟ್ಲಿ ಇದೆ. ಸೊ ನಾವಿದ್ದಾಗ ಒಂದು 2-3 ಟ್ರೆಕ್ಕಿಂಗ್ ಗೆ ಹೋಗಿದ್ವಿ, ಪ್ರಿಕಸ್ತೋಲನ್ ಅಂತ, ಸ್ಟಾವೆಂಗರ್ ಅಂತ. ಸ್ಟಾವೆಂಗರ್ ನಾನು ನಿಮಗೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲಿ ಕೂಡಿ ಇಟ್ಟ ಅಂತ ಒಂದ್ ಸಾಂಗ್ ಇದೆ. ಸೊ ಆ ಸಾಂಗ್ ಶೂಟ್ ಆಗಿದ್ದು ಸ್ಟಾವೆಂಗರ್ ಅಲ್ಲಿ. ಆಮೇಲೆ ಮಿಷನ್ ಇಂಪಾಸಿಬಲ್ ಇಂಗ್ಲಿಷ್ ಮೂವಿನೂ ಅಲ್ಲೇ ಮೇಲೆ ಟಾಪ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಸೊ 10 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. 10 ಕಿಲೋಮೀಟರ್ ಟ್ರೆಕ್ಕಿಂಗ್ ಹೇಗೆ ಅಂದ್ರೆ ಫುಲ್ ಗುಡ್ಡ, ಸ್ಟ್ರೇಟ್ ಗುಡ್ಡ ಇರುತ್ತೆ. ಆ ಸ್ಟ್ರೇಟ್ ಗುಡ್ಡನ ನಾವು ಹತ್ಕೊಂಡು ಹೋಗ್ಬೇಕು 10 ಕಿಲೋಮೀಟರ್. ತುಂಬಾ ಫಿಟ್ ಆಗಿರ್ಬೇಕು. ನಾವ್ ಅಷ್ಟು ದೊಡ್ಡ ಟ್ರೆಕ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಏನೋ ಚಬ್ಬಿ ಚಬ್ಬಿ ಆಗಿರ್ತೀವಿ, ನಾವು ಸ್ವಲ್ಪ ಎನರ್ಜಿ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಟ್ರೆಕ್ ಮಾಡಕ್ ಆಗಲ್ಲ, ಸುಸ್ತಾಗ್ಬಿಡತ್ತೆ ಮಧ್ಯದಲ್ಲೇ. ಸೊ ನಾವು ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡಿ ಹೋದ್ರೆ ಅಲ್ಲಿಗೆ ಟ್ರೆಕ್ಕಿಂಗ್ ಹೆಲ್ಪ್ ಆಗತ್ತೆ. 10 ಕಿಲೋಮೀಟರ್ ನಾವು ಟ್ರೆಕ್ಕಿಂಗ್ ಮೇಲೆ ಹೋದ್ಮೇಲೆ ಯಾವ ರಿಗ್ರೆಟ್ಸ್ ಇಲ್ಲ, ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣತ್ತೆ. ಅಷ್ಟು ಪೀಕ್ ಅಲ್ಲಿ ಇರ್ತೀವಿ, ಕೆಳಗಡೆ ನಮಗೆ ಫುಲ್ ನೀರ್ ಕಾಣತ್ತೆ. ಆ ಪ್ಲೇಸ್ ನ ನೋಡ್ತಾ ಇದ್ರೆ ಇಂಥದ್ದು ಒಂದು ಪ್ಲೇಸ್ ಇದೆಯಾ ಅನ್ನೋ ಒಂದು ಭಾವನೆ ಅಂತೂ ಖಂಡಿತ ಬರುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸ್. ನನ್ಗೆ ಟ್ರೆಕ್ಕಿಂಗ್ ತುಂಬಾ ಇಷ್ಟ ಆಗೋದಲ್ಲಿ, ಬಟ್ ಜಾಸ್ತಿ ಟ್ರೆಕ್ ಮಾಡಕ್ ಆಪ್ಷನ್ ಸಿಗ್ಲಿಲ್ಲ, ಯಾಕಂದ್ರೆ ಬಹಳ ಬೇಗ ನಾವು ಅಮೆರಿಕ ಮೂವ್ ಆದ್ವಿ. ಅಲ್ಲಿ ಇನ್ನೂ ಇರ್ಬೋದಿತ್ತು, ಇನ್ನೂ ಇದ್ರೆ ಇನ್ನೂ ನಾವು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು, ಬಟ್ ತುಂಬಾ ಕಡಿಮೆ ಆಪರ್ಚುನಿಟಿ ಸಿಕ್ತು. ಬಟ್ ಸಿಕ್ಕಿರೋ ಆಪರ್ಚುನಿಟಿನ ತುಂಬಾ ಯೂಸ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಅಲ್ಲಿ ಥ್ರೋಮ್ಸೋ ಅಂತ ಒಂದ್ ಪ್ಲೇಸ್ ಇದೆ ನಾರ್ವೆ. ಅದು ಏನಕ್ಕೆ ಫೇಮಸ್ ಅಂದ್ರೆ ನಾರ್ದರ್ನ್ ಲೈಟ್ಸ್. ಸೊ ನಮಗೆ ಅಲ್ಲಿ ಹೋದಾಗ ಅಲ್ಲಿ ಫುಲ್ ಸ್ನೋ ಇರುತ್ತೆ. ನೈಟ್ ಟೈಮ್ ವಿಸಿಟ್ ಮಾಡಿದಾಗ ಒಂದು ಪಾಯಿಂಟ್ ಆಫ್ ಟೈಮ್ ವೇಟ್ ಮಾಡ್ಬೇಕು. ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮಗೆ ಫುಲ್ ಸ್ಕೈ ಅಲ್ಲಿ ಗ್ರೀನ್ ಲೈಟ್ಸ್ ಬರುತ್ತೆ. ಸೊ ಆ ಗ್ರೀನ್ ಲೈಟ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದ್ರೆ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಗ್ರೀನ್ ಲೈಟ್ಸ್ ರೇಸ್, ಫುಲ್ ಕಲರ್ಫುಲ್ ಆಗಿ ಕಾಣುತ್ತೆ. ಅದು ಫುಲ್ ಬ್ಲ್ಯಾಕ್ ಸ್ಕೈ ಅಲ್ಲಿ ನಿಮ್ಗೆ ಗ್ರೀನ್ ಆ ಕಡೆ ಲೈಟ್ಸ್, ಆ ನಾರ್ದರ್ನ್ ಲೈಟ್ಸ್ ನೋಡೋದೇ ಒಂದು ಮಜಾ. ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಟ್ರಿಪ್ ಅದು, ನಾನು ಹೇಳ್ದಾಗೆ ಬೇರೆಯವ್ರು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ. ಬಟ್ ನಾರ್ವೆ ಈಸ್ ಫೇಮಸ್ ಫಾರ್ ನಾರ್ದರ್ನ್ ಲೈಟ್ಸ್. ಅದನ್ನ ನೋಡ್ಲಿಲ್ಲ ಅಂದ್ರೆ ನಾರ್ವೆಗ್ ಹೋಗಿನೂ ವೇಸ್ಟ್, ಅಷ್ಟು ಚೆನ್ನಾಗಿರುತ್ತೆ. ಈಗ ನೀವು ಯುರೋಪ್ ಅಲ್ಲಿ ಇದ್ದೀರಾ, ಅಮೆರಿಕಲ್ಲಿ ಇದ್ದೀರಾ, ಲಾಗ್ಸ್ ಗಳನ್ನ ಮಾಡ್ತಾ ಇದ್ದೀರಾ, ಈ ನಡುವೆ ತುಂಬಾ ಮುಜುಗರ ಪಟ್ಟಿರುವಂತಹ ಯಾವ್ದಾದ್ರು ಒಂದು ಸಿಚುವೇಶನ್ ಆಗಿತ್ತಾ ನಿಮ್ಗೆ, ಅಂದ್ರೆ ತುಂಬಾ ಎಂಬರೆಸಿಂಗ್, ಏನಪ್ಪ ಹಿಂಗಾಗೋಯ್ತು ನನ್ ಜೊತೆ ಅಂದ್ರೆ ಲಾಗ್ಸ್ ವೈಸ್ ಅಥವಾ ಇಲ್ಲಿ ಓವರ್ಆಲ್ ನಿಮ್ಮ ಈ ಜರ್ನಿಯಲ್ಲಿ ಓವರ್ಆಲ್ ಓವರ್ಆಲ್ ಜರ್ನಿಲಿ ನಾನು ಯಾವತ್ತು ಯಾವ್ದನ್ನು ರಿಗ್ರೆಟ್ ಮಾಡಲ್ಲ, ಯಾಕಂದ್ರೆ ಏನ್ ಬಂದಿದೆ ಅದನ್ನ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಬೇಕು ಅಷ್ಟೇ. ನಾನು ಯಾವಾಗ್ಲೂ ನಗ್ತಾ ಇರ್ತೀನಿ, ನಾನು ಆಲ್ಮೋಸ್ಟ್ 24 hours ನಗ್ತಾ ಇರ್ತೀನಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಏನೋ ಇನ್ವಾಲ್ವ್ ಆಗಿದೆ ಅಂದ್ರೆ ಸೀರಿಯಸ್ ಆಗಿರ್ತೀನಿ, ಏನೋ ನೋಡ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ ಅಂದ್ರೆ ಸೀರಿಯಸ್ ಆಗಿರ್ತೀನಿ. ನಾನು ಆದಷ್ಟು ಸ್ಮೈಲ್ ಅನ್ನ ಸ್ಪ್ರೆಡ್ ಮಾಡಕ್ ಇಷ್ಟ ಪಡ್ತೀನಿ. ಅಂದ್ರೆ ನಮ್ ಮುಖ ನೋಡಿದ ತಕ್ಷಣ ಜನಗಳಿಗೆ ಏನಪ್ಪ ಇವಳು ಗಂಟಾಕೊಂಡೇ ಇರ್ತಾಳೆ ಹಂಗ ಅನ್ನೋದ್ಕಿಂತ ಒಂದು ಸಣ್ಣ ನಗು ಇಟ್ಕೊಂಡಿದ್ರೆ ಅದ್ ಬೇರೆಯವರಿಗೂ ಒಂದ್ ಎನರ್ಜಿ ಪಾಸ್ ಆಗ್ಬೋದು. ಆ ಒಂದ್ ಕಾರಣಕ್ಕೆ ನಾನ್ ಸ್ಮೈಲ್ ಯಾವಾಗ್ಲೂ ಇಟ್ಕೊಂಡಿರ್ತೀನಿ. ನಾನ್ ಇಟ್ಕೊಂಡಿರ್ತೀನಿ ಅಂತಲ್ಲ, ನನ್ಗೆ ಆ ನೇಚರೇ ಆ ತರ ಇದೆ. ಸೊ ನಂಗೆ ಏನೂ ಇಲ್ಲಿ ರಿಗ್ರೆಟ್ಸ್ ಫೀಲ್ ಇಲ್ಲ, ಯಾಕಂದ್ರೆ ನನ್ಗೆ ಎಲ್ಲದು ಖುಷಿಯಾಗಿ ಅನ್ಸುತ್ತೆ, ಎಲ್ಲಾನು ನಂಗೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ನಂಗೆ ಎಲ್ಲಾನು ಎಕ್ಸೈಟ್ಮೆಂಟ್ ಆಗಿ ನೋಡ್ತಾ ಇರ್ತೀನಿ. ನಮ್ ಮನೆಯವ್ರು ಎಷ್ಟೋ ಸರಿ ಅಂತಾರೆ, ನೀನ್ ಎಷ್ಟು ಸಣ್ಣ ಸಣ್ಣದನ್ನು ಏನ್ ಇಷ್ಟೊಂದು ಖುಷಿ, ನಿನ್ಗೋಸ್ಕರನೇ ಟ್ರಿಪ್ ಕರ್ಕೊಂಡೋಗೋದು ನಾನು, ಯಾಕಂದ್ರೆ ಏನೇನೋ ಇದೆ ಅಂತ ನೋಡ್ತಾ ಇರ್ತೀಯ. ಬಟ್ ನನ್ ಅವ್ರಿಗೆ ಏನಂದ್ರೆ ತುಂಬಾ ದೇಶಗಳನ್ನ ನೋಡಿ 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 ಇಷ್ಟೇನ ಅನ್ಸ್ಬಿಟ್ಟಿದೆ ಅವ್ರಿಗೆ ಲಾಸ್ಟಿಗೆ. ನನಗ್ ಹಂಗಲ್ಲ, ನನ್ಗೆ ಏನ್ ನಾವು ಎಲ್ಲರೂ ಹೋದ ತಕ್ಷಣ ಏನಾದ್ರೂ ಒಂದು ಹೊಸತ್ ಕಾಣುತ್ತಲ್ಲ ಅಂತ ಹುಡುಕ್ತಾ ಇರ್ತೀನಿ. ಅವರು ತುಂಬಾ ಶಿವಮೊಗ್ಗ ಲವರ್, ಶಿವಮೊಗ್ಗ ಅಂದ್ರೆ ಅಷ್ಟು ಇಷ್ಟ, ಅಷ್ಟು ಪ್ರೀತಿ ಮಾಡ್ತಾರೆ. ಅವ್ರಿಗೆ ಅವ್ರಿಗೆ ಯಾವಾಗ ವಾಪಸ್ ಹೋಗ್ತೀನಿ ಅಂತಾನೆ ಕಾಯ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಅಲ್ಲಿ ಎಷ್ಟು ದೇಶ ನೋಡಿದ್ರು ಅವ್ರಿಗೆ ಲಾಸ್ಟಿಗೆ ಅವ್ರು ಶಿವಮೊಗ್ಗದ ಬಗ್ಗೆನೆ ಮಾತಾಡೋದು. ನಮ್ ಶಿವಮೊಗ್ಗ ಹಾಗಿದೆಯಲ್ಲ, ಹೀಗಿದೆಯಲ್ಲ, ಅಲ್ಲಿ ಏನ್ ಕಮ್ಮಿ ಇದೆ, ಅಲ್ಲಿ ಹೋಗೋಣ, ಅಲ್ಲಿ ಆಮೇಲೆ ಇದ್ ಮಾಡೋಣ ಅದ್ ಮಾಡೋಣ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಸೊ ಶಿವಮೊಗ್ಗ ಅಂತ ಬಂದ್ರೆ ಅವ್ರ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿಗೆ. ನನ್ಗೆ ಶಿವಮೊಗ್ಗ ತುಂಬಾ ಇಷ್ಟ ನನ್ಗೂ ಪರ್ಸನಲಿ. ಅಥವಾ ವಾಪಸ್ ಬರಬೇಕು ನಮ್ ದೇಶಕ್ಕೆ? ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂದ್ರೆ ಒಂದ್ಸರಿ ಒಂದ್ ಬೇರೆ ದೇಶಕ್ಕೆ ಹೋಗ್ಬಿಟ್ರೆ, ಆತರ ತುಂಬಾ ಇನ್ಸಿಡೆಂಟ್ಗಳನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಹೆಚ್ಚಾಗಿ ಕೆಲವೊಬ್ರು ಅಲ್ಲಿ ಹೋದವ್ರು ಅಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು, ಇಲ್ಲಿ ದೇಶ ಚೆನ್ನಾಗಿದೆ,
ವಾಪಸ್ ನಾವು ಬರೋದು ಬೇಡ ಅಂತ ಅನಿಸುತ್ತೆ. ಬಟ್ ನಿಮ್ಮ ಒಪಿನಿಯನ್, ಓಕೆ ನೀವು ಹೇಳಿದ್ರಿ ಈಗ ನಿಮ್ಮ ಮನೆಯವರು ಹಿ ವಾಂಟ್ಸ್ ಟು ಕಮ್ ಬ್ಯಾಕ್ ಅಂದ್ರೆ ವಾಪಸ್ ಬರಬೇಕು ಶಿವಮೊಗ್ಗಕ್ಕೆ ಅಂತ, ನಿಮ್ಮ ಒಪಿನಿಯನ್? ನನ್ನ ಒಪಿನಿಯನ್ ಕೂಡ ಸೇಮ್. ನಾವು ಎಷ್ಟೇ ದೇಶ ಸುತ್ತಬಹುದು ಅದು ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕಷ್ಟೇ, ಬಟ್ ನಾವು ಲೈಫ್ ಲೀಡ್ ಮಾಡ್ಬೇಕು ಅಂತ ಬಂದ್ರೆ ನಮಗೆ ನಮ್ಮ ದೇಶ ಕೊಟ್ಟಷ್ಟು ಕಂಫರ್ಟ್ನೆಸ್ ಬೇರೆ ದೇಶಗಳು ಕೊಡಲ್ಲ. ಯಾಕಂದ್ರೆ ನಮ್ಗೆ ಸುಮ್ಮನೆ ಹೊರಗಡೆ ಬಂದ್ ನಿಂತ್ಕೊಂಡ್ರೆ ಅಕ್ಕಪಕ್ಕದವರೆಲ್ಲ ರಿಲೇಟಿವ್ಸ್ ಅನ್ಸುತ್ತೆ, ಸುಮ್ಮನೆ ಹೊರಗಡೆ ಹೋದ್ರೆ ಯಾರೋ ನಮ್ಮವರು ಅನ್ಸುತ್ತೆ, ಸುಮ್ಮನೆ ಹೊರಗಡೆ ಬಂದ್ರೆ ನಮಗೆ ಏನ್ ಬೇಕದ್ ಸಿಗತ್ತೆ, ತಿನ್ನಕ್ಕಾಗ್ಲಿ ತಗೊಳ್ಳೋದಕ್ಕಾಗ್ಲಿ ಪ್ರತಿಯೊಂದು ಸಿಗತ್ತೆ. ಬಟ್ ಇಲ್ಲಿ ನಾವು ಹೊರಗಡೆ ಹೋದ್ರೆ ಯಾರು ನಮ್ಮವ್ರು ಅಲ್ವೇನೋ ಅಂತ ಫೀಲಿಂಗ್ ಬರುತ್ತೆ. ಎಷ್ಟು ಸರಿ ನಮ್ಮವರೇ ಇಂಡಿಯನ್ಸೇ ಕಂಡ್ರು ಕೂಡ ಓ ನಮ್ಮವ್ರು ಹೌದೋ ಅಲ್ವೋ, ಯಾಕಂದ್ರೆ ಚೆನ್ನಾಗಿ ಮಾತಾಡ್ಸಿದ್ರೆ ಸರಿ, ಮಾತಾಡ್ಸಿಲ್ಲ ಅಂದ್ರೆ ಅಯ್ಯೋ ರಿಸ್ಕ್ ತಗೊಂಡ್ಬಿಡ್ವ ಮಾತಾಡ್ಸ್ಬಿಟ್ಟು ಆತರ ಅನ್ಸುತ್ತೆ. ಸೊ ನಮ್ ದೇಶ ಯಾವ್ದಕ್ಕೂ ಕಮ್ಮಿ ಇಲ್ಲ. ನಮ್ ದೇಶ ಅಂತ ಬಂದ್ರೆ ನಾವ್ ಇಬ್ರಿಗೂ ಈಗ ಲೈಫ್ ಅಲ್ಲಿ ಒಂದು ಇದೊಂದು ಎಕ್ಸ್ಪೆರಿಮೆಂಟಲ್ ಟೈಮ್. ನಾವು ಬೇರೆ ದೇಶಗಳನ್ನ ನೋಡೋಕೆ, ಅಲ್ಲಿ ಜೀವನ ಶೈಲಿನ ನಾವು ತಿಳ್ಕೊಳ್ಳೋದಕ್ಕೆ ಬೇರೆ ಟೈಮ್ ಅಲ್ಲಿ ನಾವು ಸಪ್ರೇಟ್ ಆಗಿ ಬಂದು ಲೀಡ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾಕಂದ್ರೆ ನೀವು ಮಿಲಿಯನೇರೇ ಆಗ್ಬೇಕು, ಎಲ್ಲ ದೇಶನು ಸುತ್ತಬೇಕು ತಿರುಗ್ಬೇಕು ಅಲ್ಲಿ ಸ್ಟೇ ಮಾಡ್ಬೇಕು ಅಂದ್ರೆ. ಬಟ್ ಈ ತರ ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ನಮ್ಗೆ ಈ ದೇಶದಲ್ಲೂ ಸ್ವಲ್ಪ ತಿಳ್ಕೊಳೋ ಆಪ್ಷನ್ಸ್ ಇರೋದ್ರಿಂದ ತಿಳ್ಕೊತಾ ಇದೀವಿ. ಬಟ್ ಲಾಸ್ಟ್ ನಮ್ ಲೈಫ್ ಅಂತ ಬಂದ್ರೆ ನಾವು ವಾಪಸ್ ನಮ್ಮ ಹುಟ್ಟಿದ ಊರಿಗೆ ಬರ್ತೀವಿ, ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ, ನಾವು ಅಲ್ಲೇ ನಮ್ ಲೈಫ್ ನಲ್ಲಿ ಲೀಡ್ ಮಾಡೋಕೆ ಇಷ್ಟ ಪಡ್ತೀವಿ. ಯಾಕಂದ್ರೆ ಆ ಒಂದು ನಮ್ದು ಹೋಮ್ ಫೀಲಿಂಗ್, ಆ ಎಮೋಷನ್ ಅನ್ನೋದೊಂದು ಇದ್ದೇ ಇರುತ್ತೆ, ಆ ಎಮೋಷನ್ ನಾವು ಮಿಸ್ ಮಾಡ್ಕೊಳ್ಳಲ್ಲ, ಅಲ್ಲಿಗೆ ಬಂದೇ ಬರ್ತೀವಿ. ತುಂಬಾ ಧನ್ಯವಾದಗಳು ಅರ್ಪಿತಾ, ವಾಪಸ್ ಬೇಗ ಬನ್ನಿ, ಆದಷ್ಟು ಹೆಚ್ಚು ಹೆಚ್ಚು ದೇಶಗಳನ್ನ ಸುತ್ತಿ ಆ ಕೊರೋನಾ ಬೇಗ ಹೋಗ್ಲಿ, ನಿಮ್ಮ ಲಾಗ್ಸ್ ಗಳು ಇನ್ನೂ ತುಂಬಾ ಪಾಪ್ಯುಲರ್ ಆಗ್ಲಿ, ಜನಪ್ರಿಯ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಲಾಗ್ಸ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅನ್ನ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕ್ತೀನಿ ನಿಮ್ ಲಾಗ್ಸ್ ಗಳನ್ನ. ಅದರಲ್ಲೂ ಒಬ್ಬ ಕನ್ನಡತಿ ಅಮೆರಿಕಾದಲ್ಲೂ ಹೋಗಿ ಕನ್ನಡ ಮಾತಾಡಿ ಅಮೆರಿಕಾನ ಪರಿಚಯಿಸ್ತಾ ಇರೋದು ಒಂದು ಒಳ್ಳೆಯ ಹೆಮ್ಮೆಯ ವಿಷಯನೇ. ಜನರಿಗೂ ಗೊತ್ತಾಗಲಿ ಅಮೆರಿಕಾ ಏನು ಅಂತ, ಅಲ್ಲಿ ಕಲ್ಚರ್ ಏನು ಅಂತ, ಅಲ್ಲಿ ನೇಚರ್ ಏನು, ಅಲ್ಲಿ ಇತಿಹಾಸ ಏನು, ಅದೆಲ್ಲ ಗೊತ್ತಾಗಲಿ ನಿಮ್ಮ ಈ ನಿಮ್ಮ ಯೂಟ್ಯೂಬ್ ಚಾನಲ್ನಿಂದ ಬೇರೆಯವ್ರಿಗೂ ಗೊತ್ತಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾನು ಇವಾಗ ವ್ಲಾಗಿಂಗ್ ಶುರು ಮಾಡಿದ್ದು ಒಂದೇ ತಿಂಗಳಾಗಿದೆ, ಬಹಳ ಆಗಿಲ್ಲ. ಅದಕ್ಕೂ ಮುಂಚೆ ನಾನು ಫುಡ್ ಚಾನೆಲ್ ನ ಸ್ಟಾರ್ಟ್ ಮಾಡಿದೆ, ಮತ್ತೆ ಲಾಂಗ್ ಬ್ರೇಕ್ ತಗೊಂಡೆ, ಕಂಟಿನ್ಯೂಟಿ ಸಿಗ್ಲಿಲ್ಲ, ಮಗು ಇರೋದ್ರಿಂದ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇತ್ತು. ಸೊ ಇಲ್ಲಿಗೆ ಬಂದ್ಮೇಲೆ 1 month ಆಯ್ತು ನಾನು ವ್ಲಾಗಿಂಗ್ ಶುರು ಮಾಡಿ. ಸೊ ಎಂಜಾಯ್ ಮಾಡ್ತಾ ಇದ್ದೀನಿ, ಈಚ್ ಅಂಡ್ ಎವ್ರಿ ವ್ಲಾಗ್ಸ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಮಾಡ್ಬೇಕಲ್ಲ ಅನ್ನೋದಕ್ಕೆ ಮಾಡ್ತಾ ಇಲ್ಲ, ನಾನು ಎಂಜಾಯ್ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ. ಸೊ ಅದು ಇತ್ತೀಚೆಗೆ ಸ್ವಲ್ಪ ಜನಕ್ಕೆ ರೀಚ್ ಆಗ್ತಾ ಇದೆ, ಅದು ನನಗೆ ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ನಾವು ಮಾಡಿರೋದು ಜನಕ್ಕೆ ರೀಚ್ ಆದಾಗ್ಲೇ ನಮಗೆ ಹೌದು ನಾವು ಮಾಡ್ತಾ ಇರೋ ಜನಕ್ಕೆ ಇಷ್ಟ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಇಂಟರ್ವ್ಯೂ ತಗೊಳ್ತೀನಿ ಅಂದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಾನು ಇನ್ನೂ ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀನಿ ಈ ವ್ಲಾಗಿಂಗ್ ಅಲ್ಲಿ, 1 month ಅಷ್ಟೇ ಆಗಿದೆ. ಬಟ್ 2-3 years ವ್ಲಾಗಿಂಗ್ ಮಾಡಿದವರಿಗೆ ಆಪರ್ಚುನಿಟಿ ಕೊಡೋ ತರ ನನಗೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಕೊಟ್ರಿ, ನಾನು ಫಸ್ಟ್ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.